ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಳೆ ಹಲಸಿನಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಗುಜ್ಜೆ ಪಲ್ಯ ಅಥವಾ ಹಲಸಿನಕಾಯಿ ಗುಜುಕಿನ ಪಲ್ಯ ಅಂತ ಹೇಳ್ತಾರೆ. ಹಲಸಿನಕಾಯಿ ಗುಜುಕು ಅಂದರೆ ಹಲಸಿನಕಾಯಿ ಇನ್ನೂ ಬಲ್ತಿರ್ಬಾರ್ದು, ಈ ಸೋರೆ ಎಲ್ಲ ದೊಡ್ಡದಾಗಿರ್ಬಾರ್ದು, ಹಾಗೆ ಅದ್ರ ಸೀಡ್ಸ್ ಸಹ ಬಲ್ತಿರ್ಬಾರ್ದು, ತುಂಬ ಚಿಕ್ಕದಿರಬೇಕು. ಅದನ್ನು ಸಿಪ್ಪೆ ಮತ್ತು ಮಧ್ಯಭಾಗವನ್ನು ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ, ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಎರಡು ವಿಷಲ್ ಹಾಕಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಹಾಗೆ ಸಹ ಬೇಯಿಸ್ಕೋಬೋದು, ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಮತ್ತು ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ, ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಹಾಗೆಯೇ ಒನ್ ಟೀಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ನಾನು ಮಡ್ಡಿ ಇಂಗನ್ನು ಯೂಸ್ ಮಾಡಿದ್ದೀನಿ, ಪೌಡ್ರ್ ಇಂಗ್ ಆದರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಕರಿಬೇವು ಮತ್ತು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿರೋವಂತಹ ಹಲಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಬೇಯಿಸುವಾಗ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನೀವು ಒಗ್ಗರಣೆಗೆ ಎಣ್ಣೆಗೆ ಬೇಕಾದ್ರೂ ಹಾಕೋಬಹುದು, ಈಗ ಬೇಕಾದರೂ ಹಾಕ್ಬೋದು. ಹಾಗೆ ಪಲ್ಯದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಆಗಲೇನೂ ಹಾಕಿದ್ದೆ, ಸೊ ರುಚಿ ನೋಡಿಕೊಂಡು ಹಾಕೋಬಹುದು. ಹಾಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ನಿಮಗೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ. ಮಿಸ್ ಮಾಡಿದೆ ನನ್ನ ಎಲ್ಲ ವಿಡಿಯೋಸ್ನೂ ನೋಡಿ. ನಾನೀಗ ಇದಕ್ಕೆ ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ. ಹುಳಿ ಪುಡಿ ಇಲ್ಲ ಅಂದರೆ ಮ್ಯಾಂಗೋ ಪೌಡರ್ ಅಥವಾ ಲಾಸ್ಟಲ್ಲಿ ನಿಂಬೆ ರಸ ಸಹ ಹಾಕೋಬೋದು, ಅದು ಇಲ್ಲ ಅಂದರೆ ಹುಣಸೆ ರಸವನ್ನು ಹಾಕೋಬೋದು. ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ರೆಡಿಯಾಗಿದೆ. ಇದನ್ನು ಅನ್ನ, ರೋಟಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.